ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಯಾಕೋ ಏನೋ ಚಿತ್ರರಂಗದ ಟೈಮ್ ಸರಿಯಿಲ್ಲ ಅಂತ ಕಾಣುತ್ತೆ ಹಲವು ದೊಡ್ಡ ದೊಡ್ಡ ನಟರನ್ನ ಪೋಷಕ ಕಲಾವಿದರನ್ನ ನಾವು ಕಳೆದುಕೊಂಡಿದ್ದೇವೆ ಆದರೆ ಈಗ ಕನ್ನಡದ ಜನಪ್ರಿಯ ನಟ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿರುವ ದ್ವಾರಕೀಶ್ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಹೌದು ಸ್ನೇಹಿತರೆ ಮೊನ್ನೆವರೆಗೂ ಕೂಡ ಚೆನ್ನಾಗಿ ಓಡಾಡಿಕೊಂಡಿದ್ದ ದ್ವಾರಕೀಶ್ ಅವರಿಗೆ ದಿಢೀರಂತ ಆಗಿತ್ತಾದರೂ ಏನು ಇನ್ನು ಅವರ ಮಗ ಇದರ ಬಗ್ಗೆ ಹೇಳಿದಾದರೂ ಏನು ಈಗ ಅವರ ಪರಿಸ್ಥಿತಿ ಹೇಗಿದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡುವ ಆದಷ್ಟು ಬೇಗ ದ್ವಾರಕೀಶ್ ಅವರು ಗುಣಮುಖರಾಗಿ ಮನೆಗೆ ಹಿಂದಿರುಗಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ 1966ನೇ ಇಸವಿಯಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾದ ಮೂಲಕ ನಿರ್ಮಾಪಕರಾದ ದ್ವಾರಕೀಶ್ ಅವರು ಆನಂತರ ಕಿಟ್ಟುಪುಟ್ಟು ಸಿಂಗಾಪುರ್ನಲ್ಲಿ ರಾಜಕುಳ್ಳ ಗುರು ಶಿಷ್ಯರು ಅಲ್ಲಿಂದ ಹಿಡಿದು ಆಪ್ತ ಮಿತ್ರ ಚೌಕ ಆಯುಷ್ಮಾನ್ ಭವ ಇಲ್ಲಿಯವರೆಗೂ ಕೂಡ ಅನೇಕ ಸಿನಿಮಾಗಳನ್ನು ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದಾರೆ ಆದರೆ ಇವರ ಜೀವನದಲ್ಲಿ ತುಂಬಾನೇ ಆರ್ಥಿಕವಾಗಿ ಏರುಪೇರುಗಳನ್ನು ಕೂಡ ನೋಡಿದ್ದಾರೆ ಇನ್ನು 2012ರಲ್ಲಿ ಬಿಡುಗಡೆಯಾದ ಚಾರುಲತಾ ಸಿನಿಮಾಗಾಗಿ 52 ಲಕ್ಷ ರೂಪಾಯಿ ಸಾಲವನ್ನ ಕೆಸಿ ಚಂದ್ರಶೇಖರ್ ಅವರಿಂದ ಪಡೆದಿದ್ದರು ಈ ಸಾಲವನ್ನ ಕೋರ್ಟ್ ನಲ್ಲಿ ದ್ವಾರಕೀಶ್ ಅವರು ಹಿಂತಿರುಗಿಸಬೇಕೆಂದು ಆದೇಶವಾಯಿತು ಇನ್ನು ಇದನ್ನ ತಪ್ಪಿಸಿಕೊಳ್ಳೋಕೆ ಅಂತಾನೆ ತಮಗೆ ಹುಷಾರಿಲ್ಲ ಎಂದು ಆಸ್ಪತ್ರೆಗೆ ದಾಖಲಾಗಿ ನಾಟಕವಾಡುತ್ತಿದ್ದಾರೆ ಎಂದು ಕೆಲವರು ಹೇಳ್ತಿದ್ದಾರೆ ಆದರೆ ದ್ವಾರಕೀಶ್ ಅವರ ಮಗ ಇಲ್ಲ ನಮ್ಮ ತಂದೆಗೆ ನಿಜವಾಗಿಯೂ ಆರೋಗ್ಯ ಸರಿಯಿಲ್ಲ ಕೊಡಬೇಕಾಗಿದ್ದವರಿಗೆ ಹಣವನ್ನ ನಮ್ಮ ತಂದೆ ಕೊಟ್ಟೆ ಕೊಡ್ತಾರೆ ನಾಟಕ ಆಡುವಂತ ಗತಿ ಇನ್ನು ನಮಗೆ ಬಂದಿಲ್ಲ ಎಂದು ಕಡಕಾಗಿಯೇ ಉತ್ತರಿಸಿದ್ದಾರೆ ಇನ್ನು ಆದಷ್ಟು ಬೇಗ ದ್ವಾರಕೀಶ್ ಅವರು ಗುಣಮುಖರಾಗಿ ಮನೆಗೆ ಹಿಂದಿರುಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು